Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ವೇದಾಂತ ಅವ್ರ ತಾಯಿ ಸಿಕ್ಕಿದ್ರಂತೆ. ಹೌದಾ? ಯಾವಾಗ? ನಿಮ್ಮ ಪ್ರಶ್ನೆ ತಪ್ಪು. ಸರಿಯಾದ ಪ್ರಶ್ನೆ ಏನು ಅಂತಂದ್ರೆ ವೇದಾಂತ ತಾಯಿ ಯಾರು ಅನ್ನೋದು. ಯಾಕೆ ಅಂದ್ರೆ ವೇದಾಂತ ಅವ್ರ ತಾಯಿ ಬೇರೆ ಯಾರು ಅಲ್ಲ, ನಮ್ಮನೆಗೆ ಬಂದಿದ್ರಲ್ರಿ ವೈಜಯಂತಿ, ಅವರೇ ವೈದೇಹಿ. ಯಾವಾಗಲೂ ಅನಿಸ್ತಾ ಇತ್ತು ಬರಿ ಅವರೇ ವೇದಾಂತ ಅವ್ರ ತಾಯಿ ಇರಬಹುದಾ ಅಂತ. ಹೌದು ರೀ, ನಮ್ಮ ಮನೆಗೆ ಆರತಿ ಬಾಣಂತನಕ್ಕೆ ಬಂದಾಗ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ? ರಕ್ತ ಸಂಬಂಧ ಇಲ್ಲದೆ ಹೋಗಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರ ಅವರು. ನೀನು ಹೇಳೋದು ಸರಿ. ನಡಿ ಆಟೋದಲ್ಲಿ ಮನೆ ಹೋಗೋಣ. ರೀ, ನಾನು ಇವಾಗ ಆಟೋಲಿ ಕೂತ್ಕೊಂಡು ನಿಮ್ಮ ಜೊತೆಲಿ ಬಂದರೆ ನಿಮಗೆ ಸವಾರಿ ಸಿಗಲ್ಲ. ಪರವಾಗಿಲ್ಲ ರೀ, ನಾನು ನಡ್ಕೊಂಡು ಮನೆಗೆ ಹೋಗ್ತೀನಿ, ನೀವು ಇನ್ನೊಂದೇ ಟ್ರಿಪ್ ಮಾಡ್ಕೊಂಡು ಬನ್ನಿ. ಅಯ್ಯೋ, ಒಂದು ಟ್ರಿಪ್ ಮಿಸ್ ಆದರೆ ಏನು ಹೋಗಲ್ಲ, ಬಾ ಕೂತ್ಕೋ. ಆದರೆ ನೀವು ಮೀಟ್ರ್ ಹಾಕಬೇಕು. ಓ, ಹಾಕ್ತೀನಿ. ಅದಕ್ಕೆ ನಾನು ದುಡ್ಡು ಕೊಡ್ತೀನಿ. ಹ್ಞೂ ಹ್ಞೂ, ಕೊಡುವಂತೆ ಕೊಡುವಂತೆ. ನೀನು ಕೊಡಬೇಕಾಗಿರೋ ದುಡ್ಡು ಲೆಕ್ಕ ಬರ್ಕೊಂಡು ಇಟ್ಕೊಂಡಿರೋದು ಬೇಕಾದಷ್ಟಿದೆ. ಅದ್ರ ಬದಲು ಕ್ಯಾರೆಟ್ ಹಲ್ವಾ ಮಾಡ್ಕೊಡೋ, ಮಜಾ ಮಾಡ್ಬಿಡ್ತೀನಿ. ಹಾಂ, ಆಯ್ತಾಯ್ತು. ನಮ್ಮ ಬೀಗಿತಿ ಸಿಕ್ಕಿದ ಖುಷಿಗೆ ಕ್ಯಾರೆಟ್ ಹಲ್ವಾ. ನಮ್ಮ ಅತ್ತೆ 25 ವರ್ಷ ಎಲ್ಲಿದ್ರು? ಇವ್ರಿ ಮನೆಗೆ ಬಂದ ಮೇಲೂ ಇವರೇ ನಮ್ಮ ಅತ್ತೆ, ಇವರೇ ವೇದಾಂತ ತಾಯಿ ಅನ್ನೋ ಸತ್ಯನ ಯಾಕೆ ಎಲ್ಲರಿಂದ ಮುಚ್ಚಿಟ್ರಿ? ಮಾತಾಡಿ ಅತ್ತೆ, ಎಲ್ಲರೂ ಪ್ರಶ್ನೆ ಮಾಡ್ತಾರೆ ತಾನೆ, ಯಾಕೆ ಸ್ವಂತ ಅಕ್ಕನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದೀರಾ? ಅತ್ತೆ, ನೀವು ಈ ರೀತಿ ಏನು ಮಾತಾಡದೆ ತಲೆ ತಗ್ಸ್ಕೊಂಡು ನಿಂತ್ಕೊಂಡ್ರೆ ಏನರ್ಥ? ತಪ್ಪು ಮಾಡಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಇವ್ರ ಪ್ರಶ್ನೆಗೆಲ್ಲ ತಲೆ ಎತ್ತಿ ಉತ್ತರ ಕೊಡಿ. ಬಾಬಾ, ಇವ್ರೇನು ಮಾತಾಡೋದಿಲ್ಲ. ಮಾತ್ರಂಡ್ಯಾ, ಕೊನೆ ಸರಿ ಕೇಳ್ತಾ ಇದ್ದೀನಿ, ಮಾತಾಡ್ತೀರಾ ಇಲ್ವಾ? ಇವಾಗ ನೀವು ಹೇಳಲಿಲ್ಲ ಅಂದ್ರೆ ನನ್ನ ಭಾಷೆಲಿ ಕೇಳ್ಬೇಕಾಗತ್ತೆ. ಹೌದು, ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಡಿ, ನನ್ನಂಥವಳು ಬದುಕಿರಬಾರ್ದು. ನಾನು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಅಂದರೆ ಅದು ಸಾವೆ. ಪ್ಲೀಸ್ ಮಾತಾಡಿಯಾ, ಡ್ರಾಮಾ ಮಾಡಬೇಡಿ, ನಿಜ ಹೇಳಿ. ಇಲ್ಲ ಧ್ರುವ, ನಾನು ಡ್ರಾಮಾ ಮಾಡ್ತಾ ಇಲ್ಲ. ನೀನೀಗಲೇ ನನ್ನನ್ನು ಇಲ್ಲೇ ಕೊಂದು ಹಾಕಿದ್ರೂ ಪರವಾಗಿಲ್ಲ, ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಜೈಲಿಗೆ ಕಳಿಸಿದ್ರೂ ಪರವಾಗಿಲ್ಲ. ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಆಗಬೇಕು. ನನ್ನ ಸ್ವಂತ ಅಕ್ಕನ ಬಗ್ಗೆನೆ ನಾನು ಸುಳ್ಳು ಹೇಳಿದ್ದೀನಿ. ಈ ಮನೆಗೆ ಅಮ್ಮ ಅಂತ ಕರೀತಾ ಇದ್ದ ಈ ಮನೆ ಮಕ್ಕಳಿಗೆ ನಾನು ದ್ರೋಹ ಮಾಡಿದ್ದೀನಿ. ನಾನು ತುಂಬ ಕೆಟ್ಟವಳು. ಮದರ್ ಇಂಡಿಯಾ, ಕೋಪ ಬರ್ತಾ ಇದ್ದೀರಾ, ನಾಟಕ ಆಡಬೇಡಿ. ನಿಮ್ಮ ಮಾತನ್ನ ನಂಬೋರು ಇಲ್ಲಿ ಯಾರು ಇಲ್ಲ. ಹೇಳಿ, ನನಗೆ ವಿಕ್ಕಿ ಅಣ್ಣಿಗೆ ಆಕ್ಸಿಡೆಂಟ್ ಮಾಡಿಸಿದ್ ನೀವೇ ತಾನೇ? ವೇದಂತ ಅಣ್ಣ ಕಿಡ್ನಾಪ್ ಮಾಡ್ತಿದ್ದು, ಈ ಮನೆಗೆ ಚಂದ್ರಕಲ ಅಂತ ಒಂದು ಹೆಂಗಸನ್ನ ಕರ್ಕೊ ಬಂದಿದ್ದು, ಇವಾಗ ಅಪ್ಪಾಜಿನ ಕಿಡ್ನಾಪ್ ಮಾಡ್ತಿರೋದು ನೀವೇ ತಾನೇ? ಯಾಕೆ ಹಿಂಗೆ ಮಾಡಿದ್ರಿ ಹೇಳಿ. ನೀನು ಹೇಳಿದ್ರಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳಿದೆ ಧ್ರುವ. ನಿಜ, ನಿಮ್ಮೆಲ್ಲರ ಕಣ್ಣಿಗೆ ನಾನಿವತ್ತು ತುಂಬ ಕೆಟ್ಟವಳಾಗಿ ಕಾಣ್ತಾ ಇದ್ದೀನಿ. ಆದರೆ ನಿಜವಾಗ್ಲೂ ನಾನು ಅಸಹಾಯಕಳು. ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಅದನ್ನೆಲ್ಲ ನಾನಾಗೆ ಮಾಡಿದ್ದಲ್ಲ. ನನ್ನ ಕೈಯಲ್ಲಿ ಮಾಡಿಸಿದ್ದು ಆ ಅಗ್ನಿ. ಇಪ್ಪತ್ತೈದು ವರ್ಷದ ಹಿಂದೆ ಆ ಅಗ್ನಿ ತಂದೆ ಬೆಟ್ಟಪ್ಪ ಅವ್ರ ತಾಯಿ ಸುಭದ್ರಮ್ಮಗೆ ನಮ್ಮ ಸೂರ್ಯನಾರಾಯಣ ಭಾವ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರು.
ಅವತ್ತೇ ನಮ್ಮ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಅವನು ಶಪಥ ಮಾಡಿದ್ದ. ಆಗ್ಲೇ ಆ ಅಗ್ನಿ ಅಕ್ಕನ ಕಿಡ್ನಾಪ್ ಮಾಡಿಸಿತ್ತು. ಆಗ ನೀವೆಲ್ಲರೂ ಅನಾಥರಾದ್ರಿ. ನಿಮ್ಮನ್ನ ಸಾಕೋ ಜವಾಬ್ದಾರಿ ನನ್ನ ಮೇಲಿತ್ತು. ಆಗ ಅಗ್ನಿ ನಾನು ಹೇಳ್ದ ಹಾಗೆ ನೀನು ಕೇಳಿಲ್ಲ ಅಂದ್ರೆ ನಿನ್ನನ್ನು ಮಕ್ಕಳನ್ನು ಸಾಯಿಸ್ಬಿಡ್ತೀನಿ ಅಂತ ನನ್ನನ್ನು ಹೆದರಿಸ್ದ. ಎಲ್ಲಿ ನಮ್ಮ ಕುಟುಂಬನ ನಾಶ ಮಾಡಿಬಿಡ್ತಾನೋ ಅನ್ನೋ ಭಯದಲ್ಲಿ ನಾನು ಅವನು ಹೇಳ್ದಾಗೆಲ್ಲ ಕೇಳಿದೆ. ಇಪ್ಪತ್ತೈದು ವರ್ಷ ಅಕ್ಕನ್ನ ಕೂಡಿಟ್ಟು ಆ ಅಪವಾದ ನನ್ನ ಮೇಲೆ ಬರೋ ಹಾಗೆ ಮಾಡ್ದ. ಅಷ್ಟೇ ಯಾಕೆ ವೇದಾಂತ್ನ ಕಿಡ್ನಾಪ್ ಮಾಡಿತ್ತು, ಧ್ರುವಂಗೆ ಆಕ್ಸಿಡೆಂಟ್ ಮಾಡಿಸಿತ್ತು, ವಿಕ್ಕಿನ ಸಾಯಿಸಿದ್ದು ಎಲ್ಲ ಅಗ್ನಿನೇ. ನಾನು ಈ ಮನೆಗೆ ಯಾವತ್ತೂ ಕೆಟ್ಟದ್ದು ಬಯಸ್ತವಳಲ್ಲ, ಆದರೆ ಎಲ್ಲ ನನ್ನ ತಲೆ ಮೇಲೆ ಬರೋ ಹಾಗೆ ಮಾಡ್ದೆ. ವಿಕ್ಕಿ ಅಣ್ಣನ ಸಾಯಿಸುವಾಗ ಅಗ್ನಿ ಮಾತು ಕೇಳಿ ಬಿಟ್ಟು ಮಾಡಿದ್ರಾ? ಇವಾಗ ನೀವೇನು ಮಾಡಿಲ್ವಾ? ಇಲ್ಲ ಧ್ರುವ, ನಾನು ಸುಳ್ಳು ಹೇಳ್ತಾ ಇಲ್ಲ. ವಿಕ್ಕಿ ಅಣ್ಣನ ಕೊಲೆಯಲ್ಲಿ ನಿಮ್ಮ ಕೈವಾಡ ಏನು ಇಲ್ವಾಗಿದ್ರೆ? ಅಮ್ಮ ಅಂತ ಬಾಯಿ ತುಂಬ ಕರೀತಾ ಇದ್ದ ಮಗನ ಕೊಲ್ಲೋದಕ್ಕಾಗುತ್ತೆ? ಕೊಲ್ಲೋದಕ್ಕೆ ಮನ್ಸು ಬರುತ್ತಾ? ನಾನು ಅವತ್ತೇ ಡಿಸೈಡ್ ಮಾಡಿ ಯಾವತ್ತಿದ್ರು ಆ ಅಗ್ನಿ ಸಾವು ನನ್ನ ಕೈಲೇ ಅಂತ. ಅಂದ್ರೆ ನನಗೂ ಆ ಅಗ್ನಿ ಹೇಳಿದ ಮಾತನ್ನ ಕೇಳಿ ಅವನು ಹೇಳಿದ ಕೆಲಸ ಮಾಡಿ ಮಾಡಿ ಸಾಕಾಗೋಗಿತ್ತು. ಅವನು ಈ ಮನೇನ ಈ ಮನೆ ಮಕ್ಕಳನ್ನ ಬಿಡದೆ ಕಾಡ್ತಾನೆ ಇದ್ದ. ನಮ್ಮ ಅಕ್ಕನ ಕೂಡ ಕೊಡಬಾರ್ದ ಕಾಟ ನಾ ಕೊಡು ಅಂತ ನನ್ನ ಮೇಲೆ ತುಂಬಾ ಪ್ರೆಷರ್ ಹಾಕ್ತಾ ಇದ್ದ. ನಾನು ಸಹಿಸ್ಕೊಳ್ಳೋ ಅಷ್ಟು ದಿನ ಸಹಿಸ್ಕೊಂಡೆ. ಒಂದು ದಿನ ನನಗೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ನಮ್ಮ ಭಾವ ನನ್ನ ಕಣ್ಣೆದುರಿಗೆ ಇದ್ರು. ಹೆಂಡತಿನ ಮಕ್ಕಳನ್ನ ನೆನೆಸ್ಕೊಂಡು ಅವ್ರನ್ನ ನೋಡ್ಬೇಕು ಅಂತ ಕಣ್ಣೀರು ಹಾಕ್ತಾ ಇದ್ರು. ನಾನು ಆ ಅಗ್ನಿ ಕಾಲಕ್ಕೆ ಬಿದ್ದು ಕೇಳ್ಕೊಂಡೆ, ಬೇಡ್ಕೊಂಡೆ ನಮ್ಮ ಭಾವನ ಬಿಟ್ಬಿಡು, ನನ್ನ ಜೊತೆ ಕಳಿಸ್ಕೊಡು ಅಂತ. ಆದ್ರೆ ಅವನದಕ್ಕೆ ಒಪ್ಪಲಿಲ್ಲ. ಅವನು ಇಷ್ಟು ವರ್ಷ ಮಾಡಿದ್ದ ಅನ್ಯಾಯನೆಲ್ಲ ನೆನೆಸ್ಕೊಂಡು ನನಗೂ ಸಿಟ್ಟು ಬಂತು. ಅಲ್ಲೇ ಇದ್ದ ಚಾಕು ತಗೊಂಡು ಅವನ ಹೊಟ್ಟೆಗೆ ಚುಚ್ಚಿಬಿಟ್ಟೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.